ಒಂದು ಲೋಟ ಟೀ ಕುಡಿದ್ರೆ ಸಾಕು ನನ್ನ ತಲೆನೋವೆಲ್ಲ ಮಂಗಮಯವಾಗುತ್ತೆ ಅಂತ ಎಷ್ಟೋ ಜನ ಹೇಳ್ತಿರ್ತಾರೆ. ಕೆಲವರು ಹಾಸಿಗೆಯಿಂದ ಬೆಳಿಗ್ಗೆ ಏಳುತ್ತಿದ್ದ ಹಾಗೆ ಬಿಸಿ ಬಿಸಿ ಟೀ ಕುಡಿತಾರೆ. ಕೆಲವರು ತುಂಬಾ ಸುಸ್ತಾದಾಗ ಟೀ ಕುಡಿತಾರೆ. ಇನ್ನು ಕೆಲವರು ದಿನಕ್ಕೆ 3-4 ಬಾರಿ 4-5 ಬಾರಿ ಚಹಾ ಸೇವನೆ ಮಾಡುವವರು ಇದ್ದಾರೆ. ಎಲ್ಲರಿಗಿಂತ ಭಿನ್ನವಾಗಿ ಕೆಲವರಂತೂ ಊಟ ಅಥವಾ ತಿಂಡಿ ಆದ ನಂತರ ಟೀ ಕಂಪಲ್ಸರಿ ಬೇಕೇ ಬೇಕು. ನೀವು ಇದೇ ರೀತಿ ಇದ್ರೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಅನೇಕರಿಗೆ ಊಟ ಆದ ತಕ್ಷಣ ಟೀ ಕುಡಿಯೋ ಅಭ್ಯಾಸ ಇರುತ್ತೆ. ಅದರಲ್ಲೂ ಚಳಿಗಾಲದಲ್ಲಿ ಹಲವಾರು ಜನ ಈ ಅಭ್ಯಾಸಕ್ಕೆ ಹೊಂದಿಕೊಳ್ಳುವವರಿದ್ದಾರೆ. ಆದ್ರೆ ಊಟ ತಿಂದ ನಂತರ ತಕ್ಷಣ ಟೀ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಎಲೆಗಳಲ್ಲಿ ಅಸಿಡಿಟಿ ಗುಣ ಇರುತ್ತದೆ. ಆಹಾರ ನಂತರ ಟೀ ಸೇವನೆ ಮಾಡೋದ್ರಿಂದ ಪ್ರೋಟೀನ್ ಅಂಶ ನಾಶವಾಗಿ ಜೀರ್ಣಕ್ರಿಯೆಗೆ ತೊಂದರೆ ಆಗುತ್ತದೆ. ಕೆಲವೊಂದು ಕಾರಣಗಳಿಂದ ಟೀನಲ್ಲಿರುವ ಕೆಫೀನ್ ಅಂಶ ರಕ್ತದ ಒತ್ತಡವನ್ನ ಹೆಚ್ಚು ಮಾಡುತ್ತದೆ. ಇದರ ಜೊತೆಗೆ ಕಾರ್ಟಿಸೋಲ್ ಎಂಬ ಅಂಶವನ್ನು ಬಿಡುಗಡೆ ಮಾಡೋದ್ರಿಂದ ನಮ್ಮ ದೇಹದ ಹಲವಾರು ಸಮಸ್ಯೆಗಳಿಗೆ ಇದು ಕಾರಣವಾಗುತ್ತದೆ. ಇನ್ನು ದೇಹದ ತೂಕ ಹೆಚ್ಚಾಗುವುದರ ಜೊತೆಗೆ ಮಧುಮೇಹ ಸೇರಿದಂತೆ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಕೂಡ ಬರುತ್ತವೆ. ಊಟ ಆದ ನಂತರ ಚಹಾದಲ್ಲಿರುವ ಪಾಲಿಫಿನಾಲ್ ಮತ್ತು ಟ್ಯಾನಿನ್ ಅಂಶಗಳು ನಾವು ತಿನ್ನುವ ಆಹಾರದಲ್ಲಿನ ಕೊಬ್ಬನ್ನ ಹೀರಿಕೊಳ್ಳಲು ಬಿಡುವುದಿಲ್ಲ. ಒಂದು ವೇಳೆ ಕಬ್ಬಿಣದ ಅಂಶ ಇರುವ ಸ್ತ್ರೀಯರು ಊಟ ಆದ ನಂತರ ಟೀ ಕುಡಿಯಲೇಬೇಕು, ಕುಡಿಯದೇ ಇರೋದು ಆಗೋದಿಲ್ಲ ಎಂದಾದ್ರೆ 1 ಗಂಟೆಯ ನಂತರ ಟೀ ಕುಡಿಯಬಹುದು. ಊಟದ ನಂತರ ಎಲ್ಲಾ ಕೆಲಸಗಳನ್ನ ಯಾವುದೇ ಕಾರಣಕ್ಕೂ ನೀವು ಮಾಡಬೇಡಿ. ನಾವು ನಮ್ಮ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ವಹಿಸುತ್ತೇವೆ, ಅದೇ ರೀತಿ ಉತ್ತಮ ಆರೋಗ್ಯಕ್ಕಾಗಿ ಊಟದ ಮೇಲೂ ಕಾಳಜಿ ವಹಿಸುವುದು ಜಾಸ್ತಿ. ಆದ್ದರಿಂದ ನಾವು ಊಟ ಮಾಡುವ ಸಮಯದಲ್ಲಿ ಮತ್ತು ಊಟದ ನಂತರ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತೆ. ಆಗ ನಮ್ಮ ಆರೋಗ್ಯ ಸುಸ್ಥಿತಿಯಲ್ಲಿ ಇಡಲು ಸಹ ಅನುಕೂಲವಾಗುತ್ತದೆ. ಹಾಗಾದ್ರೆ ಊಟದ ಸಮಯದಲ್ಲಿ ಏನೇನ್ ಮಾಡಬೇಕು, ಏನೇನ್ ಮಾಡಬಾರದು ಅಂತ ತಿಳಿಸುತ್ತೇವೆ ಬನ್ನಿ. ಊಟದವಾದ ನಂತರ ನೀರು ಸೇವಿಸುವುದು ಉತ್ತಮ. ಅಂದ್ರೆ ನೀವು ಊಟ ಆದ ಕೂಡಲೇ 10 ನಿಮಿಷ ಗ್ಯಾಪ್ ಕೊಟ್ಟು ನೀರು ಕುಡಿದ್ರೆ ಒಳ್ಳೆಯದು. ಅದರಲ್ಲಿಯೂ ತಣ್ಣೀರು ಕುಡಿದ್ರೆ ಆಹಾರ ಜೀರ್ಣವಾಗಲು ಸಮಯ ಕೇಳುತ್ತದೆ. ವೈದ್ಯರ ಸಲಹೆ ಪ್ರಕಾರ ಊಟವಾದ ನಂತರ ಬೆಚ್ಚನೆ ನೀರು ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ಊಟದ ನಂತರ ದೇಹ ದಂಡಿಸುವ ಕೆಲಸ ಮಾಡಬಾರದು. ಇದರಿಂದ ರಕ್ತದ ಒತ್ತಡ ಹೆಚ್ಚಾಗಿ ವಾಂತಿ, ಭೇದಿ, ಕೆಮ್ಮು ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಮತ್ತು ಕೆಲವರಿಗೆ ಸಾಮಾನ್ಯವಾಗಿ ಊಟದ ಕೂಡಲೇ ಕಾಫಿ ಟೀ ಕುಡಿಯುವ ಅಭ್ಯಾಸ ಇರುತ್ತೆ. ಆದ್ರೆ ಹಾಲಿನ ಅಂಶ ಇರುವ ದ್ರವ ಆಹಾರವನ್ನ ಊಟದ ನಂತರ ಸ್ವಲ್ಪ ಸಮಯ ಬಿಟ್ಟು ಕುಡಿದ್ರೆ ಒಳ್ಳೆಯದು. ಹೊಟ್ಟೆ ಭರ್ತಿ ತಿಂದಾಗ ಕೆಲವರು ಧರಿಸಿದ ಪ್ಯಾಂಟ್ ಬೆಲ್ಟ್ ಲೂಸ್ ಮಾಡಿಕೊಳ್ಳೋದು ಕಾಮನ್. ಆದ್ರೆ ಹೀಗೆ ಮಾಡಿಕೊಳ್ಳೋದ್ರಿಂದ ಕಿಬ್ಬೊಟ್ಟೆ ನೋವು ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ. ಊಟದ ನಂತರ ಕೆಲವರಿಗೆ ಧೂಮಪಾನ ಮಾಡೋ ಚಟ ಇರುತ್ತೆ, ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈ ರೀತಿ ಮಾಡೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಊಟ ಮಾಡಿದ ತಕ್ಷಣ ಮಲಗುವ ಅಭ್ಯಾಸ ಇದ್ರೆ ಮೊದಲು ಬಿಟ್ಬಿಡಿ, ಯಾಕಂದ್ರೆ ಈ ರೀತಿ ಮಾಡೋದ್ರಿಂದ ದೇಹದ ತೂಕ ಹೆಚ್ಚಾಗೋದ್ರ ಅಲ್ಲದೆ ಬೊಜ್ಜು ಕೂಡ ಜಾಸ್ತಿ ಆಗುತ್ತೆ ಮತ್ತು ಗೊರಕೆ ಹೊಡೆಯುವಂತ ಸಮಸ್ಯೆಗಳು ನಿಮ್ಮಲ್ಲಿ ಕಾಣಿಸಿಕೊಳ್ಳುತ್ತವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.